ನಾನು ಹಾಗೆಲ್ಲ ಊಹಿಸ್ಲಿಕ್ಕೆ ಆಗ್ತದ? ಇಲ್ಲವೇ ಇಲ್ಲ. ಯಾಕೆ? ನನ್ನ ಅಜ್ಜಿ ಹಾಗೂ ನನ್ನ ಅಮ್ಮ ಅತ್ತೆ ಸೊಸೆ ಹಾಗಿದ್ದದೆಲ್ಲ ನಿಜವಾಗಿಯೂ ಒಂದು ತಾಯಿ ಮಗಳು ಯಾವ ರೀತಿಯ ಸಂಬಂಧವನ್ನು ಹೊಂದಿರುತ್ತಾರೋ ಅಂತಹ ಅನನ್ಯವಾದಂತಹ ಸಂಬಂಧವನ್ನು ಹೊಂದಿದವರು. ಹಾಗಾಗಿ ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಏನೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಿರಿಯ ಅಕ್ಕ ಅಂದ್ರೆ ನಿಮ್ಮ ಅಕ್ಕ ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು, ಅವರಿಂದ ನಿಮಗೆ ಏನಾದರೂ ತೊಂದರೆ ಆಯ್ತು ಆದದ್ದೇ ಹೌದು ಅಂತಾದ್ರೂ ನನ್ನಲ್ಲಿ ಹೇಳಿ ಅಮ್ಮ. ಹಾಗೆ ಊಹಿಸಬಹುದ ನಾನು? ಇಲ್ಲವೇ ಇಲ್ಲ. ಯಾಕೆ? ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಅಕ್ಕ ತಂಗಿಯರಾದರೂ ನಿಮ್ಮಷ್ಟು ಪ್ರೀತಿಯಿಂದ ಇರುವುದಕ್ಕೆ ಸಾಧ್ಯವಿಲ್ಲ. ಲೋಕಮುಖದಲ್ಲಿ ಅಕ್ಕ ತಂಗಿಯರು ಹೇಗಿರಬೇಕು ಎಂಬ ಹಾಗೆ ನಿಮ್ಮ ನೋಡಿ ಕಲ್ತುಕೊಳ್ಳಬೇಕು. ಆದರ್ಶವಾಗಿದ್ದವರು ನೀವು ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ದೊಡ್ಡಮ್ಮನಿಂದ ನಿಮಗೇನು ಆಗುವುದಕ್ಕೆ ಸಾಧ್ಯತೆಯೇ ಇಲ್ಲ. ಓಹೋ, ಈಗ ನನಗೆ ಅರ್ಥ ಆಯ್ತು. ಇದು ಗಂಡ ಹೆಂಡತಿ ಜಾಗ. ನಮ್ಮ ಅಪ್ಪಯ್ಯನಿಗೆ ಆಗಾಗ ಸಿಟ್ಟು ಬರುವುದುಂಟು. ನನ್ನ ಅಮ್ಮ ತವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಬರುವುದಕ್ಕೆ ಎಲ್ಲಾದ್ರೂ ಮೂರ್ನಾಲ್ಕು ದಿವಸ ಹೆಚ್ಚಾಯ್ತು, ಆಗ ನಮ್ಮ ಅಪ್ಪನಿಗೆ ಸಿಟ್ಟು ಬರ್ತದೆ. ಮೊನ್ನೆಯಷ್ಟೇ ನನ್ನಮ್ಮ ತವರು ಮನೆಗೆ ಹೋದವರು, ನಾಲ್ಕು ದಿವಸಕ್ಕೆ ಬರ್ತೇನೆ ಅಂತ ಹೇಳಿದವರು ಮೂರೇ ದಿವಸಕ್ಕೆ ಬಂದಿದ್ದಾರೆ. ಮತ್ತೆ ಅಪ್ಪನಿಗೆ ಸಿಟ್ಟು ಬರುವುದು ಹೇಗೆ? ಅದಲ್ಲ, ನಿಮ್ಮ ದೊಡ್ಡಪ್ಪಂದಿರು ಧರ್ಮರಾಯರು ಅವರೇನಾದ್ರೂ ಹೇಳಿರಬಹುದಾ? ಛೇ, ಆ ಗೋಜಿಗೆ ಹೋಗುವವರಲ್ಲ ಅವರು. ಧರ್ಮದ ಪ್ರತಿ ಮೂರ್ತಿ ಅಂತಿರುವಂತಹ ನನ್ನ ದೊಡ್ಡಪ್ಪನಾದಂತಹ ಧರ್ಮರಾಯರು ನನ್ನ ಅಮ್ಮನಿಗೆ ಬೇಸರ ಮಾಡುವುದಕ್ಕೆ ಸಾಧ್ಯ ಉಂಟಾ? ಇನ್ನು ಭೀಮ ದೊಡ್ಡಪ್ಪಯ್ಯ, ಅವನಿಗೆ ಸಿಟ್ಟು ಬರುವುದು ಯಾವಾಗ? ಊಟವನ್ನ ಮಡಿಸುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಆಗ ಸಿಟ್ಟು ಬರುವುದುಂಟು. ಏನೇ ನನಗೂ ಕಡಿಮೆ ಬಡಿಸ್ತೀಯನೇ? ಹೀಗೆಲ್ಲ ಪ್ರಶ್ನೆ ಮಾಡುವುದುಂಟು. ನಮ್ಮ ಹಾಗೆಲ್ಲ ಮಾಡುವವರೇ ಅಲ್ಲ. ಅವರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಪಡಿಸ್ತಾರೆ. ಇವರು ಯಾರಿಂದಲೂ ತೊಂದರೆ ಆಗಲಿಲ್ಲ. ಇನ್ನು ನಕುಲ ಸಹದೇವರು ನನ್ನ ಚಿಕ್ಕಪ್ಪಂದಿರು, ಇವರೇ ಅವರು ಯಾವುದಕ್ಕೂ ಬರುವವರೇ ಅಲ್ಲ. ಅವರೆಲ್ಲ ಏನಾದ್ರು ತೊಂದರೆ ಮಾಡ್ತಾರ? ಇಲ್ಲವೇ ಇಲ್ಲ. ನಮ್ಮ ಮನೆಯವರಿಂದ ಯಾರಿಂದಲೂ ಈ ತೊಂದರೆ ಆಗಲಿಲ್ಲ ಅಂತಾದ್ರೆ ಇನ್ನು ನನ್ನ ಅಮ್ಮನ ಮನಸ್ಸಿಗೆ ನೋವು ಉಂಟಾಗುವುದಕ್ಕೆ ಕಾರಣಕರ್ತರು. ನಿಮಗೇನಾದ್ರೂ ತೊಂದರೆಯನ್ನು ಉಂಟು ಮಾಡಿದ್ದೇ ಹೌದು ಅಂತಾದ್ರೆ ನನ್ನಲ್ಲಿ ಹೇಳಿ ಅಮ್ಮ, ನಾ ಪರಿಹರಿಸ್ತೇನೆ.